ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ರೀ? ನನ್ನ ಹೆಸರು ಈರನಗೌಡ ಬಿರಾದರ್ ಪಾಟೀಲ್ ಅಂತ. ಹಾಂ ಸರ್. ನಮ್ಮದು ಊರು ಬಂದು ಬೆಳಗಾಂ ಡಿಸ್ಟ್ರಿಕ್ಟ್ ಯರಗಟ್ಟಿ ತಾಲೂಕು ಸತ್ತಿಗೆರೆ ರೀ. ಹಾಂ ಸರ್. ನಾನು ಮೂಲತಃ ಕೃಷಿ ಕುಟುಂಬದಿಂದ ನಾನು ಬಂದವರು. ಹಾಂ ಸರ್. ನಾವು 5 ಮಂದಿ ಅಂತಂದ್ರು. ಹಾಂ ಸರ್. ಅದರಲ್ಲಿ ನಾನೊಬ್ಬ ವಕೀಲ ಇದ್ದೀನಿ. ಹಾಂ ಸರ್. ಸೌಂದತ್ತಿಗೆ ಪ್ರಾಕ್ಟೀಸ್ ಮಾಡ್ತೀನಿ. ಬೆಳಗಾಂ ಕೋರ್ಟು ಸೌಂದತ್ತಿ ಕೋರ್ಟು ಹಿಂಗೆ ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಬಟ್ ನನಗೆ ಹೆಚ್ಚಿನ ಆಸಕ್ತಿ ಅಂತಂದ್ರೆ ಕೃಷಿ ಒಳಗೆ ಆಸಕ್ತಿ ಜಾಸ್ತಿ. ಓಕೆ ಸರ್. ಕೃಷಿ ಒಳಗೆ ಆಸಕ್ತಿ ಜಾಸ್ತಿ ಅಂತಂತಂದ್ರೆ ಈ ರೇಷ್ಮೆ ಕೃಷಿ ಬಗ್ಗೆ ಭಾಳ ಆಸಕ್ತಿ ನನಗೆ. ಓಕೆ. ನಮಗೆ ಅದು ಇನ್ನೂವರೆಗೂ ಮೊದಲಿಂದನೂ ಹಚ್ಚಿದ್ದೀವಿ. ಹಾಂ ಸರ್. ಆದರೆ ಒಮ್ಮೆಮ್ಮೆ ರೇಟ್ ಬರ್ತೈತಿ, ಒಮ್ಮೆಮ್ಮೆ ಹೋಗ್ತೈತಿ. ಆದರೆ ಅದ್ರಾಗ ರಿಸಲ್ಟ್ ಕೊಟ್ಟಿಲ್ಲ. ಅಂದ್ರೆ ರೇಷ್ಮೆ ಕೃಷಿ ಅನ್ನುವಂಥದ್ದು ರೈತಿಗೆ ತಿಂಗಳ ತಿಂಗಳ ಬರುವಂಥದ್ದನ್ನು ಸಲುವಾಗಿ ಇದನ್ನು ನಾವೊಂದು ಇದನ್ನ ಮಾಡ್ಕೊಂಡ್ ಕ್ಯಾಸ ರೇಷ್ಮೆ ಒಂದಷ್ಟು ಇಟ್ಟಿದ್ದೀವಿ, ಉಳ್ಕಾದ ಕಬ್ಬ ಅದ. ಈಗ ಮೊದಲಿನಿಂದ ನಾವು ರೇಷ್ಮೆ ಮಾಡ್ಕೊತ ಬಂದಾಗ ಅದು ಈಗೇನು ಪ್ಲ್ಯಾಂಟೇಷನ್ ಬಂದದಲ್ರಿ ಸರ್, ಈ ಪ್ಲ್ಯಾಂಟೇಷನ್ನು ಮೊದಲ ಇರಾಕಿಲ್ರಿ ಸರ್. ಈ ಮೊದಲ ಅಷ್ಟು ಇಷ್ಟು ಅಗಲ ಎಲ್ಲಿನೂ ಬರ್ತಿರ್ಕಿಲ್ಲ. ಅಂದ್ರೆ ಗ್ರೋತ್ ಕಮ್ಮಿ ಇತ್ತಂತೆ ಸರ್. ಗ್ರೋತ್ ಕಡಿಮೆ ಇತ್ತು, ಎಲ್ಲಿನೂ ಭಾಳ ಅಗಲ ಇರ್ತಿತ್ತು ಇರ್ತಿರ್ಕಿಲ್ಲ. ಈಗ ಎಲ್ಲಿನೂ ಭಾಳ ಆಗ್ಲತ್ತಿ, ಇದ್ರದ್ದು ಕಲರ್ನು ಭಾಳ ಚೇಂಜಸ್ ಅದ, ಭಯಂಕರ ಏನು ಗ್ರೀನಿಶ್ ಅದ. ಗ್ರೀನಿಶ್ ಅಂತಂತಂದ್ರೆ ಕಪ್ಪು ಗ್ರೀನಿಶ್ ಚಲೋ ಬಂದಿತ್ತು, ಕಪ್ಪು ಅದ. ಅದೆಲ್ಲ ಇದಕ್ಕೆ ನಡಕ್ಕೆ ಈಗ ಒಂದು 20 ದಿವಸದಿಂದ ಈದ್ ಬಿದ್ದಿತ್ರಿ, ಮುಟ್ರ ರೋಗ ಆಗಿತ್ತು. ಓಕೆ. ಇಲ್ಲೇ ಮುಟ್ರ ರೋಗ ಆಗೈತೆ ನೋಡ್ರಿ, ಇಲ್ಲೇ ಅದ. ಇಲ್ಲ ಹಿಂಗಾಗಿತ್ತು. ಅದನ್ನು ಈಗ ನಾವು ಇದ್ರೊಳಗೆ ಯೂಟ್ಯೂಬ್ದೊಳಗೆ ಗೋಲ್ಡನ್ ಸಾಯಿಲ್ದವ್ರದ್ದು ಸ್ವಲ್ಪ ನೋಡಿದೀವಿ ಸರ್. ನೋಡ್ಕ್ಯಾಸ ಅವ್ರ ಕಡೆಯಿಂದ ಅದನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್, ಇಲ್ಲೇ ಬೆಳಗಾವಿದಾಗ ನಮ್ಮ ಕಲೀಗ್ಸ್ ನಾಗನಗೌಡ ಪಾಟೀಲ್ ಅಂತದಾರ, ಅವರು ಅಡ್ವೊಕೇಟ್, ಅವರು ಕೂಡ ಕೃಷಿಕರೇನೆ. ಅವ್ರದ್ದು ಸರ್ ನಮ್ಮದು ಹಿಂಗೆ ಆಗೈತಿ, ನಮ್ದು ಇಂಥದ್ದು ಗೋಲ್ಡನ್ ಸಾಯಿಲ್ ಅಂತ ಒಂದು ಪ್ರಾಡಕ್ಟ್ ಚಲೋ ಐತಿ ಐತೇನ್ರಿ ಅಂತ ಕಸ ಕೇಳಿದಾಗ, ಅಡ್ಡಿ ಇಲ್ಲರಿ ನಾನು ಅದನ್ನ ಯೂಸ್ ಮಾಡಾಕತ್ತೀನಿ, ಬೇಕಾದ್ರೆ ನಿಮ್ಗೆ ತರಿಸಿ ಕೊಡಂದ್ರೆ ಕೊಡ್ತೀನಿ ಅಂತಂದ್ರೆ ತರಿಸಿ ಕೊಡ್ ಸರ್ ನೋಡೋಣ ಈ ಸಲ ಒಂದು ಸ್ವಲ್ಪ ಏನಾಗ್ತೈತಿ ಅಂತಂದ್ವಿ. ಕಟ್ಟಿಂಗ್ ಮಾಡೋಕ್ಕಿಂತ ಮೊದಲೂ ಹೇಳಿದ್ರು ಅವರು. ಹಾಂ ಸರ್. ಆಗ ನಾವು ಅರ್ಗೋ ಪವರ್ ಅಂತ ಕಸ ಕೊಟ್ರಿ ಇದನ್ನು ಗಡಿ ಮುಂದೆ ಸರ್, ಅದಕ್ಕೆ ಅರ್ಗೋ ಪವರ್ ಹೊಡೆದು ಇದನ್ನ ಇದನ್ನ ಗೊಬ್ಬರ ಕೊಟ್ಟರು ಗೋಲ್ಡನ್ ಸಾಯಿಲಿದ್ದು, ಅದನ್ನು ಹಾಕಿದ್ವಿ. ಆ ನಂತರ ಅದು ಚೆನ್ನಾಗಿ ಬಂತು. ನಡಕ್ಕೆ ಸ್ವಲ್ಪ ವಾತಾವರಣ ವೇರಿಯೇಷನ್ ಆಗಿ ಮುಟ್ರ ರೋಗ ಆಯ್ತು ಸರ್. ಅದು ಮುಟ್ರ ರೋಗ ಆದಗಳಿಗೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಹಿಂಗೆ ಆಗೈತೆ ಸರ್ ಅಂತ ಕೆಲಸ ಸರ್ ಆಯ್ತು ರೀ. ಅದಕ್ಕೆ ಮತ್ತೊಂದೆರಡು ಪ್ರಾಡಕ್ಟ್ ಕೊಡ್ತೀವಿ ಗೋಲ್ಡನ್ ಸಾಯಿಲಿದ್ದಂತ ಕೆಲಸ ಕೊಟ್ಟರು. ಅವನ್ನೆರಡು ಕೂಡಿಸ್ ಕೆಲಸ ಹೊಡೆದ್ರಿ ಸರ್. ಇವ ರಾಜು ಅಜ್ಜಣ್ಣ ಅವ್ರ ಅಂತ ಕೆಲಸ ಸರ್, ನಮ್ಮ ಮಳೆಯಣ್ಣ ರೀ, ಅದೇ ಸಲ ರೇಷ್ಮೆದು ಇವನ ಮಾಡ್ಯಾನ್ರಿ ಸರ್. ಅವಂಗೂ ಕನಸು ಐತ್ರಿ, ಅದ ಜಾಸ್ತಿ ಅದ್ರಾಗ ಚಲೋ ತೆಗೆದು ಬಂದು ತೆಗಿಬೇಕತ್ತ. ಈಗ 3 ವರ್ಷ ಗಂಟಲೇ ರೇಷ್ಮೆ ಮಾಡಿದವ್ರಿ, ಎಕ್ಸ್ಪೀರಿಯನ್ಸ್ ಪರ್ಸನ್. ಈಗ ನೀವು ಹುಳಕ್ಕೆ ಇದನ್ನ ಮಾಡ್ರಿ, ಹುಳ ತಗೊಂಡ್ಬಂದ್ಬಿಡ್ರಿ. ಇನ್ ಮುಂದೆ ಮತ್ತೆ ತಪ್ಪಲ ಒಣಕೊತ ಹೋಗ್ತಿತ್ತು ಬಡ್ಡಾಗಿನ ಹಣ ನಿಂತ್ಕೊಂತ ಹೋಗ್ತಿ. ಈಗ ತಪ್ಪಲ ಅಗ್ದಿ ಕ್ವಾಲಿಟಿ ಐತಿ, ಬೆಸ್ಟ್ ಐತಿ ಅಂತ ಹೇಳಿದ್ರು. ಮುಂದೆ ಅವರು ಎಲ್ಲ ಕೇಳಿದಾರಂತ ಗೋಲ್ಡನ್ ಸಾಯಿಲ್ ಇತ್ತ. ಓಕೆ ಓಕೆ. ಇದನ್ನ ಹೇಳಿದ್ರಿ ಅವ್ರು ನಾನು. ಐತ್ ಸರ್, ಅದು ಎಲ್ಲ ಪ್ರಾಡಕ್ಟ್ ಬಾಗಲಕೋಟೆ ಒಳಗೆ ನಾವು ಮಾಡ್ಯಾರ ಅಂತ ನೋಡಿ ಸರ್. ಹೌದು ಹೌದು ಹೌದು, ಮಾಡಿರ್ಬೋದು ಸರ್, ಮಾಡಿದಾರೆ. ನಿಮಗೆ ಹೆಂಗೆ ಅನಿಸ್ತೈತ್ರಿ ಪ್ಲಾಟ್ ಈಗ ಇದೆ? ಭಾಳ ಚೇಂಜಸ್ ಆಗಿತ್ತು ಸರ್. ಹಾಂ ಹಾಂ ಹಾಂ, ಚಲೋ ಆಗಿತ್ತು ಸರ್. ಈಗ ಅವ್ರ ಸಾಹೇಬ್ರು ಹೇಳಿದಂಗೆ ನಾವು ಎಲ್ಲ ತಪ್ಪ ಮಾಡ್ಕೋತ ಹೋಗೋಣ, ಈಗ ಅತಿ ಚಂದ ಹಿಂಗೆ ಇದನ್ನ ಆಗಿತ್ತು ರೀ. ಹಾಂ ಹಾಂ ಹಾಂ. ಮಣ್ಣು ಸ್ವಲ್ಪ ಏನು ಮೃದು ಅನಿಸಾಯ್ತಾರೆ ನಿಮಗೆ? ಹಾಂ, ಈಗ ಒಂದು ಸ್ವಲ್ಪ ಮೊನ್ನೆ ಡ್ರೆಂಚಿಂಗ್ ಮಾಡೋಣ, ಒಂದು ಸ್ವಲ್ಪ ಇದನ್ನೇ ಆದಂಗೆ ಆಗಿತ್ತು. ಹ್ಞೂ ಹ್ಞೂ ಹ್ಞೂ. ಅಟ್ಲೀಸ್ಟ್ ಹಂಗೆ ಮಣ್ಣು ಪೂರ್ತಿ ಭೂಮಿ ಎಲ್ಲ ತಯಾರಾಗಬೇಕು, ಇದು ಎರೆಹುಳ ಬರಬೇಕಂತಂದ್ರೆ ಅಟ್ಲೀಸ್ಟ್ ಒಂದು ವರ್ಷರ ಅದನ್ನು ಯೂಸ್ ಮಾಡಬೇಕು ಮಾಡ್ಬೇಕು ಸರ್. ನಿಮಗೀಗ ಕಾಸ್ಟ್ ವೈಸ್ ಹೆಂಗೆ ಅನಿಸ್ತು ಸರ್ ಈಗಿದ ಕಾಸ್ಟ್ ವೈಸ್ ಅಂತಂತಂತಂದ್ರೆ? ಉಳ್ಕಾದ್ದು ನಾವು ಮೊದಲು ಏನು ಅಂತ ಮೊದಲ ಸರ್ಕಾರಿ ಗೊಬ್ಬರ ಏನು ಹಾಕ್ತಿದ್ರೆ ಹಾಕೋದನ್ನು ಇದನ್ನು ಮಾಡ್ತಿರ್ತೀವಿ. ಈಗ ನಾವು ಆ್ಯಕ್ಚುಲಿ ಇದಕ್ಕೆ ಮೊದಲೇಕ ಬೇರೆ ಗೊಬ್ಬರ ಹಾಕಿ ಅದೆಷ್ಟು ಬರ್ತೈತಿ ಇದೆಷ್ಟು ಬರ್ತೈತಿ ಅನ್ನೋದು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಅಲ್ಲಿರವ್ರೆ, ಇಲ್ಲಿ ಮಾಡೋರು ಯಾರು ಇಲ್ಲಲ್ಲ. ಇದು ಸರಿಯಾಗಿ ಮಾಡೋದಕ್ಕಾಗಿ ಅದಕ್ಕೆ ಮೊದಲು ನಾವು ಇದಕ್ಕೆ ಏನು ಖರ್ಚು ಮಾಡಿದ್ದೀವಿ ಅದ್ರ ಬಗ್ಗೆ ಏನು ನಾವು ಲೆಕ್ಕ ಇಟ್ಟಿಲ್ಲ, ಅದನ್ನು ಮಾಡಿಲ್ಲ. ಮತ್ತು ಸದ್ಯದ ಮಟ್ಟಿಗೆ ಇದು ಚಲೋನು ಐತಿ, ಮತ್ತು ಒಂದು ಸ್ವಲ್ಪ ಖರ್ಚು ಕಡಿಮೆ ಅನಿಸ್ತದೆ. ಹಾಂ ಸರ್. ಉಳ್ಕಾದ ಸರ್, ಈಗ ರೇಷ್ಮೆ ಬದಲು ಕಷ್ಟ ರೀ. ಈಗ ಇದನ್ನ ನೀವು ಫಾರ್ಮರ್ ಬೇರೆ ರೈತರು ಇದನ್ನು ಯೂಸ್ ಮಾಡ್ಬೋದು ಅಂತೀರಿ ಸರ್? ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಪರ್ಸೆಂಟ್. ಹಾಂ ಸರ್, 100% ಮಾಡ್ಬೋದು ರೀ, ಅದ್ರಾಗಿನ ಎರಡು ಮಾತಿಲ್ಲ. ಹಾಂ ರೀ, ಇಲ್ಲೇ ನಮ್ಮ ರಾಮದುರ್ಗ ತಾಲೂಕು ಬಾಗೋಜ್ ಕೊಪ್ಪದಾಗ ಪಾಟೀಲ್ರು ಅಂತ ಅವರು ಗೋಡ್ ಅದಾರೆ, ಅವರು ರೇಷ್ಮೆ ಪ್ಲಾಟ್ ಅದಾರೆ, ಅವರು ಬಾಗೋಜ್ ಮಾಡಿದವರು. ಹಾಂ ಸರ್. ಅವರು ಕೂಡ ಇದು ಗೋಲ್ಡನ್ ಸಾಯಿಲದ ಪ್ರಾಡಕ್ಟ ಯೂಸ್ ಮಾಡ್ತಾರೆ. ಹಾಂ, ಅಂದ್ರೆ ಏನು ಈ ಪ್ರಾಡಕ್ಟ್ ಯೂಸ್ ಮಾಡಿ ಮೋಸ ಆಗಂಗೆ ಏನಿಲ್ಲ, ರೈತರೇನು ಮೋಸದು ಆಗ್ತಾರೆ ಅನ್ನಂಗೆ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಮೋಸ ಆಗುವಂಥ ಪ್ರಶ್ನೆ ಇಲ್ಲರಿ, ಕಣ್ಣಿ ಕಾಣಿಸ್ತದಲ್ರಿ. ಹೌದು ಹೌದು, ನಮಗೆ ಸ್ವಂತಕ್ಕೆ ಅನುಭವತಿ. ಪ್ಲಾಟ್ ಮಾತ್ರ ನಮಗೆ ಮಾತ್ರ ರಿಸಲ್ಟ್ ಬಂದದ ರೀ. ಹಾಂ ಸರ್.
ಅದೇನು ಉಳ್ಕಾದೇನು ಪ್ರಶ್ನೆನೇ ಇಲ್ಲ, ರಿಸಲ್ಟ್ ಮಾತ್ರ ಬಂದದ, ಚಲೋ ಐತಿ ಮಾಡ್ರಿ, ಅದ್ರಾಗ ಏನ್ ತೊಂದ್ರೆ ಇಲ್ಲ ಅಂತ ಉಳ್ಕಾದ ರೈತರಿಗೆ ಯಾರ ಹೇಳೋದಕ್ಕೂ ಅವಶ್ಯಕತೆ ಇಲ್ಲ. ಏನ್ ನೋಡ್ರಿ ಇವನ್ನೆಲ್ಲ ಎಲ್ಲಿ ದೊಡ್ಡ ನೋಡ್ರಿ ಹೌದು ಸರ್, ಆ ಸಣ್ಣ ಸಣ್ಣ ಎಲೆ ಹತ್ತು ನಾಲ್ಕೈದು ಎಲೆ ತಿಂದ್ರು ಇದನ್ನ ಒಂದು ಎಲೆ ತಿನ್ನೋ ಸಮ ಅದು ಕ್ವಾಲಿಟಿನೂ ಐತಲ್ಲ ಸರ್ ನೋಡ್ರಲ್ಲ ಸರ್, ಇದು ಮಡಿಚರ ಎಲೆ ರೀ ಮುರಿಯಂಗಲ್ಲ ರೀ, ಅದು ಮುರಿಯಂಗಿಲ್ಲ, ಇದ ಮೇನ್ ಹತ್ರ ಕ್ವಾಲಿಟಿ ರೀ. ರಕ್ಷಕ್ ಪವರ್ ಮತ್ತು ಬೋರೋ ಬೋರೋ ಪ್ಲಸ್ ಹೊಡೆದ್ರೆ ಗೋಡನ್ ಸಾಯಿಲ್ ಇದ್ದು ರಕ್ಷಕ್ ಪವರ್ ಮತ್ತು ಬೋರೋ ಪ್ಲಸ್ ಅಂತ ಏಕೆಸ್ ಕೊಟ್ಟಿದ್ರು, ಅವನ ಎರಡು ಮಿಕ್ಸ್ ಮಾಡಿ ಹೊಡಿ ಅಂತ ಹೇಳಿದ್ರು ಪ್ರಮಾಣ ಮೇಲೆ ಸರ್ ಹೊಡೆದ್ರು. ಹಾಂ ರೀ, ರಿಸಲ್ಟು ಈಗ ನೋಡ್ರಲ್ಲ, ಈಗ ಇಲ್ಲ ಆಗಿತ್ತು, ಈಗ ಮುಟ್ರ ರೋಗ ಆಗಿತ್ತಿದ್ರು. ಹಾಂ ಸರ್, ಈ ಟೈಮ್ ಇಷ್ಟು ಸ್ಟೇಜ್ನಾಗ ಮುಟ್ರ ರೋಗ ಆಗಿತ್ತು. ಹಾಂ ಸರ್, ಈ ಸ್ಟೇಜ್ನಾಗ ಓಕೆ ಓಕೆ, ಇದು ಇದು ಇಲ್ಲಿ ಆದ ನಂತರ ಹೊಡೆದ ನಂತರ ಇಷ್ಟು ಗ್ರೋತ್ ಮತ್ತು ಗ್ರೋತ್ ಆಗಿ ಚಲೋತ್ತಾಗಿ ಚಿಗಾಗ್ತೈತೆ. ಇವು ಮೊದಲೇಕ ವಿಡಿಯೋ ಮಾಡಿ ಕಳಿಸಿದ್ದೆ ನಾನು ಸರ್, ಅವ್ ಫೋಟೋ, ಅವು ಪ್ರತಿಯೊಂದು ಚೆಂಡಿನೂ ಹಿಂಗ ಮುಟ್ರಾದಂಗ ಮುಟ್ರ ಆಗಿದ್ರು ರೀ, ಪ್ರತಿಯೊಂದು ಚೆಂಡಿನೂ ಹಿಡಿದು ಈಗ ಹೊಡೆದ ನಂತರ ಅದು ಮುಟ್ರ ಆದದ್ದು ಅಲ್ಲೇ ಇದಾಗ ಮತ್ತೆ ಗ್ರೋತ್ ಚೆನ್ನಾಗೈತೆ ಸರ್. ಇದು ಒಂದು ಎಕರೆಗೆ ಮಲ್ಬರಿ ಇದು ಅರಗೋ ಪವರ್ ಎಷ್ಟು ಹಾಕಿರಿ ಸರ್ ನೀವು ಒಂದು ಎಕರೆಗೆ? ಇದು ಒಂದು ಎಕರೆಗೆ 10 kg ಒಂದು ಬ್ಯಾಗ್ ಕೊಡ್ತಾರೆ ರೀ ಅವ್ರು. ಹಾಂ ಸರ್, ಅದನ್ನು ಹಾಕಿದ್ರು. ಆಮೇಲೆ ಮಲ್ಬರಿ ಎಷ್ಟು ಹಾಕಿರಿ ಸರ್ ನೀವು ರೇಷ್ಮೆಗೆ ಜೈವಿಕ ಗೊಬ್ಬರ ರೀ? ಜೈವಿಕ ಗೊಬ್ಬರ ಅಂತಂತಂದ್ರೆ ಅದು ಕ್ಯಾನ್ ಎಷ್ಟು ಹಾಕಿರಿ? ಕ್ಯಾನ್ ರೀ. ಹಾಂ, ಇದು ಐದು ಲೀಟರ್ ರೀ. ಐದು ಲೀಟರ್ ಒಂದು ಕೂಡ 5 ಲೀಟರ್ ರೀ. ಹಾಂ ಹಾಂ ಹಾಂ, ಒಮ್ಮೆ ಸ್ಪ್ರೇ ಒಮ್ಮೆ ಡ್ರಂಚ್ ಮಾಡಿಸಿರಿ ಸರ್? ಒಮ್ಮೆ ಡ್ರಂಚ್ ಮಾಡಿಸಿರಿ. ಹಾಂ ಸರ್, ಒಮ್ಮೆ ಮಲ್ಬರಿ ಪವರ್ಗೆ ಡ್ರಂಚ್ ಮಾಡಿಸಿದ್ರಿ. ಹಾಂ ರೀ, ನೋಡೋಣ ಎಲ್ಲಿ ಅದು ಎಷ್ಟು ಅದ ನೋಡಿರಿ. ಹೌದು ಹೌದು, ಫಸ್ಟ್ ಕ್ಲಾಸ್ ಅದ, ಎಲ್ದೇ ನೋಡೋದ. ಅಗದಿ ಮಸ್ತ್ ಅದ ಇಲ್ಲೆಲ್ಲ. ಮೊದ್ಲೇಕ ಭಾಳ ಸಣ್ಣ ಬರ್ತಿತ್ತು ರೀ ಎಲೆ. ಹಾಂ ಸರ್, ಈಗೆಲ್ಲ ಏನು ರೀ ಬೇಕಾದಂಗೆ ಹೆಚ್ಚು ಕಡಿಮೆ ಆದ್ರೆ 2 ಎಲೆ ತೊಗೊಂಡು ಕಾಸು ಊಟ ಮಾಡ್ಕೋಬೋದು ಇದ್ರಾಗ. ಹಾಂ 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 ಹಾಂ, ನಾವು ಬೇಕಾದ್ರೆ ನಾಷ್ಟ ಮಾಡ್ಕೊಳ್ಳೋ ಮುಂದೂ ಒಂದೊಂದು ಎಲೆ ತೊಗೊಂಡು. ಹಾಂ ಸರ್, ಇವೆಲ್ಲ ನೋಡಿರಿ, ಈಗ ಒಂದೊಂದು ಎಲೆ ತೊಗೊಂಡು ಕಾಸ ಬೇಕಾದಂಗೆ ನಾಷ್ಟ ಮಾಡ್ಬೋದು ಇದ್ರಾಗ. ಕ್ವಾಲಿಟಿ ನೋಡ್ರಿ ಸರ್, ಅದು ಮುಟ್ರ ಹಂಗೇನು ಮುರಿಯೋದು ಬರೋದಿಲ್ಲ ಎಲೆ ಕಾಳು ಹೆಚ್ಚಿಕ್ಕಿದ ಮ್ಯಾಗ್ರೆ? ಎಲೆ ಹೆಚ್ಚಿಗೆ ಇದನ್ನು ಮಾಡಿದ್ರೆ ಏನು ಬರಂಗಿಲ್ಲ ರೀ. ಹಾಂ ಹಾಂ ಹಾಂ, ಇದು ಬರಂಗಿಲ್ಲ. ಅದೇ ಅದೇ, ಮತ್ತೇನು ಐತೆ? ಹ್ಞೂ ಹ್ಞೂ, ಬೇಕಾದ ತಳಗಿಂದನು ಅದ, ತಳಗಿಂದ ತೊಗೊಂಡು ಹೆಚ್ಚಿದ್ರು ಸಹಿತ ಏನಾಗಂಗಿಲ್ಲ. ಹ್ಞೂ ಹ್ಞೂ, ಚೆನ್ನಾಗಿತ್ತು. ಈ ಕ್ವಾಲಿಟಿನೂ ಚಲೋ ಬಂದೈತೆ ಅಂತೀರಿ ಸರ್ ನೀವು? ಚಲೋ ಬಂದೈತೆ ರೀ, ಪ್ರತಿ ಸಲಕ್ಕಿಂತ ಕ್ವಾಲಿಟಿ ಚಲೋ. ಹಾಂ ಹಾಂ, ತಪ್ಪಲು ಕ್ವಾಲಿಟಿ ರೀ. ಹಾಂ ರೀ, ಅಗದಿ ನಂಬರ್ ಏಕ್ ಐತೆ ರೀ. ಹಾಂ, ಪ್ರಶ್ನೆ ಏನಿಲ್ಲ. ಇನ್ನು ಮುಂದೆ ಅದನ್ನು ಹುಳ ತಂದು ಹುಳ ಸರಿಯಾಗಿ ಮೇಯ್ಸ್ಕ್ಯಾಸ ಅದೇನು ಬಂದು ಬಂದು ಮಾರ್ಕೆಟ್ಗೇನು ಹೋತು, ಗೂಡು ಒಂದು ಹೆಂಗೆ ತಯಾರಾಗತ್ತೆ ಅನ್ನೋದು ಅದೊಂದು ನೋಡಿ ನೋಡಿ ನೋಡ್ಕೊರಿ. ಹಾಂ ರೀ, ಆಲ್ಮೋಸ್ಟ್ ಆಲ್ ರೇಷ್ಮೆ ಒಳಗೆ ಏನೈತೆ ರೀ, ತಪ್ಪಲು ಎಷ್ಟು ಕ್ವಾಲಿಟಿ ಇರ್ತೈತಿ ಗೂಡು ಅಷ್ಟು ಕ್ವಾಲಿಟಿ ಬರ್ತೈತೆ ರೀ. ಅದು ಅದು ಕಾಮನ್ ಏನು. ಇದು ನೋಡ್ರಲ್ಲ ಇಲ್ಲಿ, ಇದು ಮುಟ್ರ ರೋಗ ಆದದ್ದು. ಹಾಂ ಹಾಂ ಸರ್, ಈಗ ಹೊಡೆದ ನಂತರ ಈಗೆಲ್ಲ ಚಿಗಾಕತ್ತೆ, ಓಪನ್ ಆಗೈತೆ ರೀ, ಓಪನ್ ಆಗೈತೆ. ಈಗೆಲ್ಲ ಮೊದಲು ಇದು ಮುಟ್ರ ರೋಗ ಆಗಿ ಇಲ್ಲಿಗೆ ಆಗಿತ್ತು, ಸ್ಟಾಪ್ ಆಗಿ ಈಗ ಹೊಡೆದ ನಂತರ ಇಷ್ಟೆಲ್ಲ ಮ್ಯಾತ್ ಮರ್ಚಿರ್ತೀವಿ. ಹ್ಞೂ ಹ್ಞೂ, ಅದೇ. ಈಗ ಸರ್ ಇದ್ರಾಗಿದೆ ಯಾವ್ದು ಕಾಂಬಿನೇಷನ್ ಯಾವ ಗಿಡ ಹಚ್ಚರಿ ಸರ್? ಇದು ಮಹಾಗಣಿ ಅಂತ ರೀ. ಮಹಾಗಣಿ, ಮಹಾಗಣಿ ಅಂತ ರೀ. ಹಾಂ ರೀ, ಅದು ಸುಮ್ಮನೆ ನಾವು ಮೊದಲ ಮಹಾಗಣಿ ಇದನ್ನ ಮಾಡ್ಬೇಕಾಗಿತ್ತು ರೀ, ಶ್ರೀಗಂಧ ಹಚ್ಬೇಕು ಅನ್ನೋದು ಮೊದ್ಲೇದ್ದು. ಓಕೆ ಓಕೆ, ಇದು ಅದ್ರೊಳಗ ಏನಾಗ್ಬಿಡ್ತು, ಶ್ರೀಗಂಧಕ್ಕೆ 15 ವರ್ಷ 20 ವರ್ಷ ಹೋಗ್ತೈತಿ, ಅದ್ರೊಳಗೆ ಏನು ಹಚ್ಬೇಕು ಅಂತಂದ್ರೆ ಮಹಾಗಣಿ. ಅದಕ್ಕೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅದವ್ರಿಗೆ ಅವು ಒಂದು ಸ್ವಲ್ಪ ಚಲೋ ಅನ್ಸೈತೆ ರೀ. ಈಗ ಸದ್ಯಕ್ಕೆ ಇದು ಮೊದಲೇ ಪೀಕ್ ಅದ ಹಾಕಿದ ನಂತರ ಗೋಲ್ಡನ್ ಸಾಯಿಲ್. ನಿನ್ನೆ ಅವ್ರು ನಿಮ್ಮ ಫ್ರೆಂಡ್ ಯಾರು ಬಂದಿರ ಅನ್ನತ್ತೀರಿ ಸರ್, ಅವ್ರು ಏನು ಒಪಿನಿಯನ್ ಅವ್ರು ಏನು ಕೊಟ್ಟರು? ಅವ್ರು ಹೇಳಿದ್ರು ಚಲೋ ಬಂದೈತೆ ರೀ, ಪ್ಲಾಟ್ ಆಗಿದೆ, ಫಸ್ಟ್ ಕ್ಲಾಸ್ ಬಂದೈತೆ ರೀ. ಅದು 20 ವರ್ಷ ಗಂಟಲೇ ರೇಷ್ಮೆ ಮಾಡಿದವ್ರು, ಎಕ್ಸ್ಪೀರಿಯನ್ಸ್ ಪರ್ಸನ್. ಈಗ ನೀವು ಹುಳಕ್ಕೆ ಇದನ್ನು ಮಾಡಿರಿ, ಹುಳ ತೊಗೊಂಬಂದ್ಬಿಡ್ರಿ, ಇನ್ನು ಮುಂದೆ ಮತ್ತೆ ತಪ್ಪಲ ಒಣಕೋತ ಹೋಗ್ತೈತಿ, ಬಡ್ಡಾಗಿನ ಹಣ ನಿಂತ್ಕೊಂತ ಹೋಗ್ತೈತಿ. ಈಗ ತಪ್ಪಲ ಅಗದಿ ಕ್ವಾಲಿಟಿ ಐತಿ, ಬೆಸ್ಟ್ ಐತಿ ಅಂತ ಹೇಳಿದ್ರು. ಮುಂದೆ ಅವರು ಎಲ್ಲ ಕೇಳಿದಾರಂತೆ ಗೋಲ್ಡನ್ ಸಾಯಿಲ್ ಇದ್ದ. ಓಕೆ, ಆರ್ಗ್ಯಾನಿಕ್ ಇದು ಇದ್ರದ್ರಿ, ಏನು ಕೆಮಿಕಲ್ದ ಹಾಕಿ ಸರ್ಕಾರಿ ಗೊಬ್ಬರ ಹಾಕೋಕಿತ್ತ ಇದನ್ನು ಹಾಕಿದ್ರೆ ಅದು ರೈತ ಭೂಮಿನೂ ಚಲೋ ಉಳಿತೈತಿ, ನೆಕ್ಸ್ಟ್ ಪೀಕ್ನು ಚಲೋ ಉಳಿತಾವ, ಆಟೋಮೆಟಿಕ್ಲಿ ಉತ್ಪನ್ನ ಚಲೋ ಬರ್ತೈತಿ, ಅದು ರಿಸಲ್ಟ್ ಬರ್ಬೇಕ್ರಿ ಅಷ್ಟೇ. ಅದು ಇದೊಂದ್ಸಲ ಸರ್ಕಾರಿ ಗೊಬ್ಬರ ಹಾಕಿದಾಗ ಒಂದು ಪೀಕ್ ಚಲೋ ಬಂದ, ನೆಕ್ಸ್ಟ್ ಪೀಕಿಗೆ ಡಬಲ್ ಮಾಡ್ಕೊತ ಹೋಗೋದಕ್ಕೆ ರೀ. ಈ ಸಲ ಒಂದು ಚೀಲ ಹಾಕಿದ್ದ, ಮುಂದಿನ ಸಲ 2 ಚೀಲ 3 ಚೀಲ 4 ಚೀಲ ಅಂದ್ರೆ ಭೂಮಿ ಸತ್ವ ಕಳ್ಕೊಂತ ಹೋಗ್ಬಿಡ್ತದ, ಜೀವಾಣುಗಳೆಲ್ಲ ಸತ್ತು ಹೋಗ್ಬಿಡ್ತಾವ, ಆಟೋಮೆಟಿಕ್ಲಿ ಅದು ಬರಡು ಭೂಮಿ ಆಗ್ಬಿಡ್ತೈತಿ ರೀ. ಒಂದ್ 2-3 ವರ್ಷದಾಗ ಅಂತಂದ್ರೆ ಬರಡು ಆಗ್ತೈತಿ. ಇದು ಹಂಗಲ್ಲ ರೀ, ಸಾಯೋದ್ರಿಂದನೇ ಇರ್ತೈತಿ ಅಂದ್ಮೇಲೆ ಅದು ಭೂಮಿಗಿನ ಪವರ್ ಉಳಿತೈತಿ, ಪೀಕ್ನು ಚಲೋ ಬರ್ತೈತಿ. ಸರ್ ಈಗ ಟೋಟಲ್ ಇದಕ್ಕೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡ್ಯಾರ ಸರ್ ನೀವು? ಅರ್ಗೋ ಪವರು ಮತ್ತೆ ಯಾವ ಅರ್ಗೋ ಪವರು ಪ್ಲಸ್ ಅದು ರಕ್ಷಕ್ ಪವರು ಬೋರೋನು ಪ್ಲಸ್ ಮಲ್ಬರಿ ಅಷ್ಟೇ ಯೂಸ್ ಮಾಡಿದಾರೆ, ಅವ್ರು ಬಿಟ್ಟು ಬೇರೆ ಯಾವ ಯೂಸ್ ಹಾಕಿಲ್ಲ ಸರ್? ಯಾವ ಇಲ್ಲ ಇಲ್ಲ ರೀ, ಹೇಳೇ ಬಿಟ್ಟವ್ರಿ ನಾವು.
ಅದ ಸರ್ ಈಗ ಇದು ಲಾಸ್ಟ್ ಇಯರ್ ಯೂಸ್ ಮಾಡ್ರಿ, ಈ ಸಲ ಕಬ್ಬಿಗೆ ಒಂದ್ ಎರಡು ಎಕರೆ ನೀವು ತರಿಸ್ಕೊಂಡಿರಿ ಇವತ್ತಿಂದ ಕೊಟ್ಟರಿ ಅರ್ಗೋ ಪವರ್ ಅಂತ, ಈಗ ನೀರು ಬಿಟ್ಟಾನ ಸರ್ ಅದನ್ನ ಮುಂದೆ ನೀರಿನ ಮುಂದ್ ಮುಂದೆ ಹೋಗ್ಕೊಂತ ಅಂದ್ರೆ ಸರ್ ರಿಸಲ್ಟ್ ಇಲ್ದಕ್ಕೆ ಮತ್ ಫಾರ್ಮರ್ ಮತ್ತೊಂದ್ ಸೆಕೆಂಡ್ ಟೈಮ್ ತಗೋಕ್ ಆಪ್ಷನ್ ತಗೊಂಗಿಲ್ಲ. ರಿಸಲ್ಟ್ ಇದ್ದಾಗನ ಓರಿಯಂಟೆಡ್ ಇದ್ದಾಗನ ಫೋನ್ ಹಚ್ಚಿ ಕರಿಸ್ಕರ್ಸ್ ನೀವು ರಿಸಲ್ಟ್ ತಗೊಂಡಿರ ಅಂದ್ರೆ ರಿಸಲ್ಟ್ ಇದ್ದಾಗನ ತರ್ಸಾರಲ್ರಿ ಸರ್ ಯಾರಾಗ್ಲಿ. ರೈತರ್ ಒಟ್ಟು ಯಾವ್ದೋ ಬೆಳಿಗ್ಗೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ನಿಮ್ ಒಪಿನಿಯನ್ ಸರ್? ಹಂಡ್ರೆಡ್ ಪರ್ಸೆಂಟ್ ಓಕೆ. ಈಗ ಅದನ್ನು ಆರ್ಗೋ ಪವರ್ ಅದಕ್ಕೆ ಕಬ್ಬಿಗೆ ತಂದ್ರೆ ಇಲ್ಲೇ ಐತೆ ನೋಡ್ರಿ ಅದು. ಹಾಂ ಹಾಂ ಸರ್, ಅದ ಪ್ಲಾಟಿಂಗ್ನಾಗ ಅದ್ರಾಗ ಅದನ್ನ ಯೂಸ್ ಮಾಡ್ತೀವಿ ನಾವು. ಈಗಂತ ನಾನು ವೈಯಕ್ತಿಕ ಹೇಳೇನ್ರಿ, ಇದನ್ನ ಯೂಸ್ ಮಾಡಿದಾಗ ನನಗೆ ರಿಸಲ್ಟ್ ಕಂಡತ್ತೆ. ಈಗ ನನಗೆ ರಿಸಲ್ಟ್ ಕಂಡತ್ತಪ್ಪ ಅಂತಂದ್ಮೇಲೆ ನಾನು ಇದೊಂದು ಕಬ್ಬಿನ ಪ್ಲಾಟಿಗೆ, ಇದೊಂದು ರೇಷಿ ಪ್ಲಾಟಿಗೆ ಪೂರ್ತಿ ಸಂಪೂರ್ಣ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಂತ ನಿರ್ಧಾರ ತಗೊಂಡ್ ಕೆಲಸ. ಈಗಾಗಲೇ ನಮ್ದು ಬ್ಯಾರೆ ಹೊಲಗಳಿಗೆ ನಮ್ ಬ್ಯಾರೆ ನಮ್ ಬ್ರದರ್ಗಳದು ಸರ್ಕಾರಿ ಗೊಬ್ಬರ ಅದು ತಂದದ್ದು ಇತ್ರಿ ಐತಿ. ಈಗ ಇದನ್ನ ಇದನ್ನ ಹೊಡಿ ಮುಂದೆ ಕುಂಟಿ ಹೊಡಿ ಮುಂದೆ ಆಚೆ ಕಡೆ ಹೋಗೋಗದ ಕುಂಟಿ ಹೊಡೆದು ಇದನ್ನ ಮಾಡಿದ್ರು. ಇವರು ಹೋಗ್ಯಾಕ ನಿಂತಿದ್ರು ಈಚೆ ಕಡೆ ಹೊಲಕ್ಕ ಬ್ಯಾಡ ತಾಳಿ ಒಂದ್ಸಲ ಗೋಲ್ಡನ್ ಸಾಯಿಲ್ದ ಅವ್ರದ್ ಮಾಡಿ ನೋಡೋಣ ಕಬ್ಬಿಗೆ ನಾವು ಇಳುವರಿ ಚಲೋ ಬರ್ತೈತೆ ಅಂತಂದಾರ. ಅದನ್ನು ಮಾಡಿ ನೋಡೋಣ, ನಮಗ ರೇಷ್ಮೆದ ರಿಸಲ್ಟ್ ಕೊಟ್ಟೈತಿ, ಅದು ರಿಸಲ್ಟ್ ಕೊಡ್ಬೋದು ಅಂತ ಕ್ಯಾಸ ಅದನ್ನ ಇವತ್ತ ತಮ್ಮ ಕಡೆ ಆರ್ಡರ್ ಕೊಟ್ಟ ಕ್ಯಾಸ ತರಿಸಿದ್ವಿ ಸರ್. ಕಟಿಂಗ್ ಇನ್ನು ಎಷ್ಟು ದಿವಸ ಹೋಗ್ಬೋದು ಸರ್ ಇದ? ಅದ ಕಟಿಂಗ್ ಈಗ ನಾಳೆ 5ನೇ ತಾರೀಕಿಗೆ ಹುಳ ಬರ್ತಾವ್ರಿ, 5ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತೈತ್ರಿ. ಓಕೆ ಓಕೆ. ನಾಳಿಂದ ಹಿಂಗೆ ತುದಿಯಿಂದ ಹಿಂಗೆ ಕಟ್ ಮಾಡ್ಕೋತ ಹೋಗ್ಬೋದು. ಇನ್ನೂ 5 ತಾರೀಕು ಮಟ್ಟ ಇನ್ನೊಂದು 4-5 ಇಳಿ ವಾರ್ಡ್ ಆಗ್ತೈತೆ ಸರ್. 5ನೇ ತಾರೀಕು ಇನ್ನೂ ಹೆಚ್ಚಾಕತ್ರಿ, ಇನ್ನೊಂದು ಮಳದ ಮ್ಯಾಲ ಹೋಗ್ತೈತೆ, ಇನ್ನೂ ಮಳದ ಮ್ಯಾಲ ಹೋಗ್ತೈತೆ, ಇನ್ನೂ ಮಳದ ಮ್ಯಾಲ ಹೋಗ್ತೈತೆ. ಆದ್ರೆ ಏನು ಮೋಟರ್ ಹಿಡಿಯೋ ಪೊಸಿಷನ್ ಏನಿಲ್ಲ ಸರ್, ಎಲ್ಲ ಕೂಡಿ ಸ್ವಚ್ಛ ಆಗೈತೆ ಸರ್. ಇನ್ನೇನಿಲ್ಲ, ಏನು ಒಂದು ವೇಳೆ ಹಂಗ ವಾತಾವರಣದಾಗ ಹೆಚ್ಚು ಕಡಿಮೆ ಆಗಿ ಬಂದರೂ ಸಹಿತ ಹಾಂ ರೀ ಮತ್ತೆ ಹೊಡೆದ್ ಬಿಡ್ತಾರೆ. ಅದ ಅದ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ನಮಸ್ಕಾರ.